ಆತ್ಮೀಯ ವಿದ್ಯಾರ್ಥಿಗಳೇ ಯೂಟ್ಯೂಬ್ ವೀಕ್ಷಕರೇ ಅದು ಆಗಸ್ಟ್ ಏಳು ಟೋಕಿಯೋದಲ್ಲಿ ನಡೆಯುತ್ತಿದ್ದಂತಹ ಒಲಂಪಿಕ್ಸ್ನಲ್ಲಿ ಜಾವ್ಲಿನ್ ಎಸೆತದ ಸ್ಪರ್ಧೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಭಾರತದ ನೀರಜ್ ಚೋಪ್ರಾ ಅವರು ತನ್ನ ಕೈಯಲ್ಲಿದ್ದಂತಹ ಜಾವ್ಲಿನನ್ನು ಎಂಬತ್ತೇಳು ಬಿಂದು ಐದು ಎಂಟು ಮೀಟರಷ್ಟು ದೂರಕ್ಕೆ ಎಸೆದು ಭಾರತದ ಪರವಾಗಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ವಿಭಾಗದಲ್ಲಿ ಚಿನ್ನವನ್ನು ಗೆದ್ದಂತಹ ಪ್ರಥಮ ಕ್ರೀಡಾಪಟು ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಇಡೀ ಪ್ರಪಂಚ ಮತ್ತೊಮ್ಮೆ ಭಾರತದ ಕಡೆ ತಿರುಗಿ ನೋಡುವಂತಹ ಸಾಧನೆಯನ್ನು ಮಾಡಿದಂತಹ ಹೆಮ್ಮೆಯ ಪುತ್ರ ನೀರಜ್ ಚೋಪ್ರಾ ಅವರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಪಾಠದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ ವಿದ್ಯಾರ್ಥಿಗಳೇ ಒಲಿಂಪಿಕ್ಸ್ ಪೂರ್ವದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷದ ನಲವತ್ತ ಮೂರು ಸಾವಿರದಷ್ಟು ಫಾಲೋವರ್ಸ್ಗಳನ್ನು ಹಿಂಬಾಲಕರನ್ನು ಹೊಂದಿದ್ದಂತಹ ನೀರಜ್ ಚೋಪ್ರಾ ಅವರು ಒಲಂಪಿಕ್ಸ್ ಬಳಿಕ ಮೂರು ಬಿಂದು ಎರಡು ಮಿಲಿಯನ್ನಷ್ಟು ಫಾಲೋವರ್ಸ್ಗಳನ್ನು ಹೊಂದಿದ್ದು ಇಡೀ ಪ್ರಪಂಚದಲ್ಲಿ ಅಥ್ಲೆಟಿಕ್ಸ್ ಟ್ರ್ಯಾಕ್ ಎಂಡ್ ಫೀಲ್ಡಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವಂತಹ ಒಬ್ಬ ಕ್ರೀಡಾಪಟು ಅನ್ನುವಂತಹ ಗೌರವಕ್ಕೆ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ವಿದ್ಯಾರ್ಥಿಗಳೇ ನಿಮ್ಮ ವಯಸ್ಸಿಗೆ ಹೆಚ್ಚು ಕಡಿಮೆ ಹದಿಮೂರು ಹದಿನಾಲ್ಕು ಹದಿನೈದು ಇರ್ಬೋದು ಅಲ್ವಾ ನಿಮ್ಮ ವಯಸ್ಸಿನಲ್ಲಿ ನೀರಜ್ ಚೋಪ್ರಾ ಅವರು ಎಂಬತ್ತು ಕೆ ಜಿಗಿಂತ ಜಾಸ್ತಿ ವೆಯ್ಟ್ ಇಡ ತೂಕ್ತಾಯಿದ್ರು ತನ್ನ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಯಾವಾಗ ತನ್ನ ತಂದೆ ತಾಯಿಯವರು ಒತ್ತಾಯಿಸ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಬೊಜ್ಜಿನ ಸಮಸ್ಯೆಯಿಂದ ಮುಕ್ತರಾಗಬೇಕು ಅನ್ನೋ ಅನ್ನುವಂತಹ ಕಾರಣದಿಂದ ಕ್ರೀಡೆಗೆ ಬರ್ತಾರೆ ಕ್ರೀಡೆಗೆ ಬಂದ ಮೇಲೆ ಜಾವ್ಲಿನ್ ಎಸೆತದಲ್ಲಿ ತನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಜಾವ್ಲಿನ್ ಎಸೆತ ಸ್ಪರ್ಧೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ಅದು ಪಾಣಿಪತ್ನಲ್ಲಿದ್ದಂತಹ ಶಿವಾಜಿ ಸ್ಟೇಡಿಯಂ ಅಲ್ಲಿ ತನ್ನ ಪ್ರಾಕ್ಟೀಸನ್ನು ಅಭ್ಯಾಸವನ್ನು ಆರಂಭಿಸ್ತಾರೆ ವಿದ್ಯಾರ್ಥಿಗಳೇ ಒಂದು ಸಂದರ್ಭದಲ್ಲಿ ಬಾಲ್ಯದಲ್ಲಿರುವಾಗ ತನ್ನ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಕ್ರೀಡೆಯನ್ನು ಆಯ್ದುಕೊಂಡಂತಹ ಒಬ್ಬ ಕ್ರೀಡಾಪಟು ಮುಂದೊಂದು ದಿನ ಅಂದರೆ ಒಲಿಂಪಿಕ್ಸ್ನಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಕ್ರೀಡಾಪಟು ಅಥವಾ ಜವಲಿನ್ ಎಸೆತಗಾರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಇತಿಹಾಸವೇ ಸರಿ ವಿದ್ಯಾರ್ಥಿಗಳೇ ಹರಿಯಾಣದ ಪಾಣಿಪತ್ನವರಾಗಿರುವಂತಹ ನೀರಜ್ ಚೋಪ್ರಾ ಅವರು ಹುಟ್ಟುವಾಗಲೇ ಇನ್ನು ಶ್ರೀಮಂತರಲ್ಲ ಬದಲಾಗಿ ಅವರ ತಂದೆಯವರು ಕೃಷಿಕರಾಗಿದ್ದರು ತಾಯಿ ಗೃಹಿಣಿಯಾಗಿದ್ದರು ಅವರ ಕಠಿಣ ಪ್ರಮಿ ಪರಿಶ್ರಮದಿಂದಾಗಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಯಿತು ಅವರ ಅನೇಕ ಸಾಧನೆಗಳನ್ನು ನಾವು ನೆನಪಿಸ್ಕೊಳ್ಬೋದು ಅದರಲ್ಲಿ ಬಹಳ ಮುಖ್ಯವಾಗಿ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿತ್ತು ಅದರಲ್ಲಿ ಚಿನ್ನದ ಪದಕವನ್ನು ಗೆಲ್ತಾರೆ ನ್ಯಾಷನಲ್ ಯೂತ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕವನ್ನು ಗೆಲ್ತಾರೆ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕವನ್ನು ಗೆಲ್ತಾರೆ ಅಝೈನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನವನ್ನು ಗೆಲ್ತಾರೆ ವಿದ್ಯಾರ್ಥಿಗಳೇ ಏಷ್ಯನ್ ಗೇಮ್ಸ್ನಲ್ಲಿಯೂ ಕೂಡ ಅವರು ಚಿನ್ನದ ಪದಕವನ್ನು ಗೆದ್ದಂತಹ ಸಾಧನೆಯನ್ನು ಮಾಡ್ತಾರೆ ಈ ಹಿಂದೆ ನಡೆದಂತಹ ವರ್ಲ್ಡ್ ಜೂನಿಯರ್ ಅಥ್ಲೆಟಿಕ್ಸ್ನಲ್ಲಿಯೂ ಕೂಡ ಚಿನ್ನದ ಪದಕವನ್ನು ಗೆದ್ದಂತಹ ಕ್ರೀಡಾಪಟುವಾಗಿದ್ದರು ವಿದ್ಯಾರ್ಥಿಗಳೇ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯವರಾಗಿರುವಂತಹ ಕಾಶಿನಾಥ್ ಅವರು ಕೂಡ ಇವರಿಗೆ ತರಬೇತಿಯನ್ನು ನೀಡಿರ್ತಾರೆ ನೀರಜ್ ಚೋಪ್ರಾ ಅವರ ಸಾಧನೆಯನ್ನು ಗುರುತಿಸಿ ಸರಕಾರ ಅವರಿಗೆ ಅನೇಕ ಪ್ರಶಸ್ತಿಯನ್ನು ನೀಡಿದೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಕೂಡ ಅವರಿಗೆ ಲಭಿಸಿದೆ ವಿದ್ಯಾರ್ಥಿಗಳೇ ಇದರ ಜೊತೆಯಲ್ಲಿ ನೀರಜ್ ಚೋಪ್ರಾ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ ಪುಣೆಯಲ್ಲಿರುವಂತಹ ಮಿಲಿಟರಿ ಸ್ಟೇಡಿಯಮಿಗೆ ನೀರಜ್ ಚೋಪ್ರಾ ಅವರ ಹೆಸರನ್ನು ನೀಡಿರುವಂಥದ್ದು ಅವರ ಸಾಧನೆಗೆ ಸಿಕ್ಕಿದಂತಹ ಗೌರವವಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಅಧ್ಯಾಯದಲ್ಲಿ ನಾವು ಮೂರು ಅಂಶಗಳ ಬಗ್ಗೆ ತಿಳ್ಕೊಳ್ಬಹುದು ಮೊದಲನೇದಾಗಿ ನೀರಜ್ ಚೋಪ್ರಾ ಅವರು ಒಂದು ವೇಳೆ ಕ್ರೀಡೆಗೆ ಬರದೇ ಇದ್ದಿದ್ದರೆ ಅವರ ಪ್ರತಿಭೆ ಇಡೀ ಪ್ರಪಂಚಕ್ಕೆ ತಿಳಿಯುವುದಿಲ್ಲ ಇತ್ತು ಅದರಿಂದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ತನ್ನ ಪ್ರತಿಭೆಯನ್ನು ತಿಳಿಬೇಕಾದರೆ ತಾನು ಒಮ್ಮೆ ಮೈದಾನಕ್ಕೆ ಹೋಗಿ ಅಂಕಣಕ್ಕೆ ಹೋಗಿ ಕ್ರೀಡೆಯಲ್ಲಿ ತನ್ನ ಪ್ರತಿಭೆಯನ್ನು ತಿಳಿಯುವುದಕ್ಕಾಗಿ ಅವನು ಭಾಗವಹಿಸಬೇಕು ಎರಡನೇದಾಗಿ ಕಠಿಣ ಪರಿಶ್ರಮ ಅನ್ನುವಂಥದ್ದು ಒಬ್ಬ ವಿದ್ಯಾರ್ಥಿಯನ್ನು ಶ್ರೇಷ್ಠ ಸಾಧನೆ ಮಾಡಲಿಕ್ಕೆ ಅವನಿಗೆ ಸಹಕಾರವನ್ನು ಕೊಡುತ್ತೆ ವಿದ್ಯಾರ್ಥಿಗಳೇ ನೀರಜ್ ಚೋಪ್ರಾ ಅವರು ಎಂಬತ್ತು ಕೆ ಜಿಗಿಂತ ಜಾಸ್ತಿ ತೂಗ್ತಾ ಇದ್ದರು ಅಂತಹ ಒಬ್ಬ ವಿದ್ಯಾರ್ಥಿ ಮುಂದೊಂದು ದಿನ ಪ್ರಪಂಚದ ಪ್ರತಿಯೊಬ್ಬರು ನಿಬ್ಬೆರಗಾಗಿ ನೋಡುವಂತೆ ಮಾಡಿದೆ ಅಂತಾದರೆ ನೀವು ಕೂಡ ಸಾಧಿಸಿದರೆ ಛಲ ಮಾಡಿದರೆ ಪ್ರಯತ್ನಿಸಿದರೆ ನಿಮ್ಮಲ್ಲಿಯೂ ಕೂಡ ಸಾಧನೆ ಸಾಧ್ಯ ಅನ್ನೋದನ್ನು ತಿಳ್ಕೊಳ್ಬಹುದು ಮೂರನೇದಾಗಿ ಯಾವುದೇ ಒಬ್ಬ ವ್ಯಕ್ತಿ ನಾನು ಸಾಧನೆ ಮಾಡಿದಾಗ ಸಾಧನೆಯಿಂದ ತನ್ನಲ್ಲಿ ಅಹಂಕಾರವನ್ನು ಬೆಳೆಸ್ಕೊಳ್ಬಾರ್ದು ಅಹಾ ಅಥವಾ ಅಹಂಕಾರಿಯಾಗಬಾರ್ದು ನೀರಜ್ ಅವರು ಕೂಡ ಹಾಗೆ ಇಷ್ಟು ಶ್ರೇಷ್ಠ ಸಾಧನೆಯನ್ನು ಮಾಡಿದರೂ ಕೂಡ ಇನ್ನೂ ಕೂಡ ಅವರಲ್ಲಿ ನಮ್ರತೆ ಅನ್ನುವಂಥದ್ದು ಹಿರಿಯರನ್ನು ಗೌರವಿಸುವಂತಹ ಸ್ವಭಾವವಿದೆ ಇದಿಷ್ಟು ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ಒಲಿಂಪಿಕ್ಸ್ನಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿದಂತಹ ನೀರಜ್ ಚೋಪ್ರವರ ಕಿರು ಪರಿಚಯವನ್ನು ತಿಳಿಸಿದ್ದೇನೆ ಈ ಒಂದು ವಿಡಿಯೋ ಪಾಠವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಇಂದು ವಿಡಿಯೋ ಪಾಠ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು